ವಿಧಾನ ಪರಿಷತ್ ಚುನಾವಣೆ ಮತಗಟ್ಟೆಯೊಳಗೆ ಮೊಬೈಲ್ ನಿಷೇಧ ಮಾಡುವಂತೆ ಐವಾನ್ ಡಿಸೋಜಾ ಒತ್ತಾಯ. ವಿಧಾನ ಪರಿಷತ್ ಚುನಾವಣೆ ನ್ಯಾಯಸಮ್ಮತ ನಡೆಯುವ ದೃಷ್ಟಿಯಿಂದ ಚುನಾವಣೆ ಆಯೋಗ ರಾಜ್ಯದ ಪ್ರತಿ ಮತಗಟ್ಟೆಯೊಳಗೆ ಮತದಾರರಿಗೆ ಮೊಬೈಲ್ ನಿಷೇಧ ಮಾಡಬೇಕು ಎಂದು ಕಾಂಗ್ರೆಸ್ ಚುನಾವಣೆ ವೀಕ್ಷಕ ಐವಾನ್ ಡಿಸೋಜಾ ಮನವಿ ಮಾಡಿದರು. ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಮತದಾರರ ಬಳಿ ಮೊಬೈಲ್ ಇರುವುದರಿಂದ ಮತಗಟ್ಟೆಯೊಳಗೆ ಮತದಾನ ಮಾಡಿರುವ ಫೋಟೋ ಅಥವಾ ವಿಡಿಯೋ ಮಾಡಿಕೊಂಡು ಸಂಬಂಧಿಸಿದ ಅಭ್ಯರ್ಥಿ ಬಳಿ ಹಣ ಕೇಳುವ ಸಂಭವ ಇದ್ದು ಆಯೋಗ ಮೊಬೈಲ್ ನಿಷೇಧ ಮಾಡಬೇಕೆಂದು ಒತ್ತಾಯಿಸಿದರು. ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ವೀಕ್ಷಕರಾಗಿ ನೇಮಕವಾದ ಬಳಿಕ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಕಳೆದ 8 ದಿನಗಳಿಂದ ಈ ಭಾಗದ 8 ವಿಧಾನಸಭೆ ಕ್ಷೇತ್ರಗಳಿಗೆ ಭೇಟಿ ನೀಡಲಾಗಿದೆ. ಬ್ಲಾಕ್ ಹಂತದಲ್ಲಿ ಮತದಾರರನ್ನು ಭೇಟಿ ಮಾಡಿ ಜನರ ಅಭಿಪ್ರಾಯ ಪಡೆಯಲಾಗಿದೆ ಎಂದರು. ಜಿಲ್ಲೆಯ ಎಲ್ಲ ನಾಯಕರ ಒಮ್ಮತದ ಅಭ್ಯರ್ಥಿಯಾದ ಚನ್ನರಾಜ್ ಹಟ್ಟಿಹೋಳಿ ಅವರು ಪ್ರಥಮ ಪ್ರಾಶಸ್ತ್ಯ ಮತಗಳಿಂದ ಆಯ್ಕೆಯಾಗಲಿದ್ದು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ 15 ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದರು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿದಾಗಿನಿಂದ ಜನರಿಗೆ ಸುಳ್ಳು ಭರವಸೆ ನೀಡುತ್ತಾ ಬಂದಿದೆ. ಬಿಜೆಪಿ ಪಕ್ಷದ ವಿರುದ್ಧ ಜನರು ಬೇಸತ್ತು ಹೋಗಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬರುವ ಫಲಿತಾಂಶ ಮುಂದಿನ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದರು. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕಾಂಗ್ರೆಸ್ ಕೊಡುಗೆ ಅಪಾರವಾಗಿದೆ. ಸ್ಥಳೀಯ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ಶೇಕಡಾ 50% ಮೀಸಲಾತಿ, ನರೇಗಾ ಯೋಜನೆ ಮತ್ತು ಪಂಚಾಯತ್ ಸಬಲೀಕರಣಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಪಾರವಾಗಿದೆ. ಇದರಿಂದ ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದರು. ಸುಮಾರು 8 ದಿವಸಗಳಿಂದ ಈ ಭಾಗದ ಎಲ್ಲ 9 ವಿಧಾನಸಭಾ 8 ವಿಧಾನಸಭಾ ಕ್ಷೇತ್ರಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಮತ್ತು ಎಲ್ಲ ನಾಯಕರುಗಳ ಜೊತೆ ನಮ್ಮ MLAಗಳು SMLAಗಳು ಸೀನಿಯರ್ ಭಾವನೆಗಳನ್ನು ತಿಳಿದುಕೊಂಡಿದ್ದೇನೆ. ನನ್ನ ಅಭಿಪ್ರಾಯದಲ್ಲಿ ನಾನು ಸಂಗ್ರಹಿಸಿದ ಮಾಹಿತಿಯಂತೆ 100% ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಚನ್ನರಾಜ ಬಸವರಾಜ ಹಟ್ಟಿಹೋಳಿಯವರು 100% ಈ ಚುನಾವಣೆಯಲ್ಲಿ ಪ್ರಥಮ ಪ್ರಾಶಸ್ತ್ಯದ ಮತದೊಂದಿಗೆ ಪ್ರಥಮ ಸಾಲಿನಲ್ಲಿ ಗೆದ್ದು ಬರ್ತಾರೆ ಅಂತೇಳುವ ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆ್ಯಂಡ್ ಆಲ್ಸೋ ದಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ವಿಡಿಯೋ ರೆಕಾರ್ಡಿಂಗನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಅದೇ ರೀತಿ CCTV ರೆಕಾರ್ಡಿಂಗ್ ಕೂಡ ಮಾಡಬೇಕು ಅಂತೇಳೋದನ್ನು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲೆಲ್ಲಿ ಸೆನ್ಸಿಟಿವ್ ಭಾಗಗಳಿದ್ದಾವೆ, ಟೋಟಲ್ ಆಗಿ ಸುಮಾರು 500 ಅಧಿಕ ಬೂತ್ಗಳು ಇದ್ದಾವೆ, 226 ಬೂತ್ಗಳು ಈ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅದೇ ರೀತಿ ಬೆಳಗಾವಿ ಪಾರ್ಲಿಮೆಂಟ್ರಿ ಸೇರಿ ಸುಮಾರು 511 ಬೂತ್ಗಳು ಇದ್ದಾವೆ. ಪ್ರತಿ ಬೂತ್ಗಳಲ್ಲಿ ಕೂಡ ಅಡಿಷನಲ್ ಪೊಲೀಸ್ ಫೋರ್ಸನ್ನು ಹಾಕಬೇಕು ಅಂತೇಳೋದನ್ನು ಕೂಡ ನಾವು ಇಲೆಕ್ಷನ್ ಚುನಾವಣಾಧಿಕಾರಿಗಳಿಗೆ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ತಿಳಿಸಿದ್ದೇವೆ. ಯಾಕೆಂದರೆ ಈ ಚುನಾವಣೆ ನ್ಯಾಯಸಮ್ಮತವಾಗಿ ನಡೆಯಬೇಕು ಅಂತೇಳುವಂಥ ನಮ್ಮ ಕಳಕಳಿಯ ಬೇಡಿಕೆ ಆಗಿದೆ. ಅದೇ ರೀತಿ ನಾನು ಮತ್ತು ಇವತ್ತು ನಾಳೆ ಚುನಾವಣಾಧಿಕಾರಿಯನ್ನು ಭೇಟಿ ಮಾಡಲಿಕ್ಕಿದ್ದೇನೆ. ಮೊಬೈಲ್ಗಳನ್ನು ಚುನಾವಣೆ ವೋಟ್ ಹಾಕುವಲ್ಲಿಗೆ ಪರ್ಮಿಟ್ ಮಾಡಬಾರ್ದು ಅಂತೇಳೋದು ನನ್ನ ಬೇಡಿಕೆ ಇದೆ. ಈ ಬಗ್ಗೆ ಮಾಹಿತಿ ತರಿಸಬೇಕು, ಮಾಹಿತಿ ತರಿಸಿ ಯಾವುದೇ ಕಾರಣಕ್ಕೂ ಫೋಟೋವನ್ನು ತೆಗೆಸಿ ಮತ್ತೆ ಏನು ಇಲ್ಲಿಗಲ್ ಗ್ರ್ಯಾಟಿಫಿಕೇಷನನ್ನು ತೆಗೆದುಕೊಳ್ಳಿಕ್ಕೆ ಅನುವು ಮಾಡಿಕೊಡಬಾರ್ದು ಅಂತೇಳೋದು ನಮ್ಮ ಬೇಡಿಕೆಯಾಗಿದೆ. ನಮ್ಮ ಇದುವರೆಗಿನ ಮಾಹಿತಿಗಳು, ನಮ್ಮ ಅನೇಕ ಲೀಡರ್ಸ್ಗಳು ಕೂಡ ಭೇಟಿ ಮಾಡಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇವರು ಕೂಡ ಈ ಚುನಾವಣಾ ಪ್ರಚಾರವನ್ನು ನಡೆಸಿದ್ದಾರೆ. ಪ್ರತಿ ಸಂದರ್ಭದಲ್ಲಿ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ MLAಗಳು XMLAಗಳು ಮತ್ತು ನಮ್ಮ ಕಾರ್ಯಕರ್ತರು ಅತಿ ಉತ್ಸಾಹದಿಂದ ಈ ಚುನಾವಣೆಯನ್ನು ಎದುರು ನೋಡ್ತಾ ಇದ್ದಾರೆ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು ಈ ಚುನಾವಣೆ ಮುಖಾಂತರ BJPಗೆ ಮತ್ತು ಆಡಳಿತ ಮಾಡ್ತಕ್ಕಂಥ ಸರ್ಕಾರಕ್ಕೆ ಒಂದು ದೊಡ್ಡ ಸಂದೇಶವನ್ನು ನಾವು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ನಾನು ಮತದಾರರಲ್ಲಿ ವಿನಂತಿ ಮಾಡ್ತೇನೆ, ಈ ಚುನಾವಣೆಯನ್ನು ಏನು ನಿಮಗೆ ಆಶ್ವಾಸನೆ ಕೊಟ್ಟು ನಿಮ್ಮ ಬೇಡಿಕೆಗಳನ್ನು ಈಡೇರಿಸದೆ ನಿಮ್ಮ
ಆದೇಶಕ್ಕೆ ವಿರುದ್ಧವಾಗಿ ಆಡಳಿತವನ್ನು ನಡೆಸಿದ್ದಾರೆ ಬಿಜೆಪಿಯವರು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ. ಅವರಿಗೆ ಒಂದು ದೊಡ್ಡ ಸಂದೇಶವನ್ನು ಕಳುಹಿಸಿ, ನಿಮ್ಮ ಆಡಳಿತ ಬೆಲೆ ಏರಿಕೆ, ಪೆಟ್ರೋಲು ಡೀಸೆಲು ಅಡುಗೆ ಅನಿಲ ದರ ಏರಿಕೆ ಮತ್ತು ಜನವಿರೋಧಿ ಆಡಳಿತ ಏನನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ, ಇದಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವ ಮೂಲಕ ನಿಮ್ಮ ದುರಾಡಳಿತ ನಾವು ಸಹಿಸೋದಿಲ್ಲ ಅಂತ ಹೇಳುವುದನ್ನು ದೊಡ್ಡ ಸಂದೇಶವನ್ನು ಈ ಚುನಾವಣೆ ಮೂಲಕ ಕೊಡುವಂಥ ಕೆಲಸಕ್ಕೆ ಮತದಾರರು ಮುಂದಾಗಬೇಕು ಅಂತ ನಾನು ಪ್ರಬುದ್ಧ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇವರಿಗೆ ಯಾವುದೇ ಅಭ್ಯರ್ಥಿಗಳು ಹೋಗದಂಥ ಪರಿಸ್ಥಿತಿಯಲ್ಲಿ ಚುರುಕಿನ ಭೇಟಿಯನ್ನು ಎಲ್ಲ ಮತದಾರರಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಎರಡು ದಿವಸಗಳಲ್ಲಿ ಮಾಡ್ತಾರೆ ಮತ್ತು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಖಂಡಿತವಾಗಿ ನನ್ನನ್ನು ಚುನಾಯಿತಗೊಳಿಸಿದರೆ ಪ್ರತಿ ಪಂಚಾಯತ್ನಲ್ಲಿ ಆಯ್ಕೆಯಾದ ಮೇಲೆ ಪ್ರತಿ ಪಂಚಾಯತಿಗೆ ಭೇಟಿ ನೀಡಿ ಆ ಭಾಗದ ಅಭಿವೃದ್ಧಿಗೆ, ಪಂಚಾಯತ್ನ ಅಭಿವೃದ್ಧಿಗೆ ನಾನು ಶ್ರಮ ಪಡ್ತೇನೆ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ತಮಗೆ ತಿಳಿದಂತೆ ಇವತ್ತು ಪಂಚಾಯತ್ಗಳಲ್ಲಿ 50% ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದು BJP ಸರ್ಕಾರ ಅಲ್ವೇ ಅಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಜೀವ್ ಗಾಂಧಿಯವರು, ತದನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿರತಕ್ಕಂಥ ನೀತಿ ಮತ್ತು ತಿದ್ದುಪಡಿಗಳ ಮುಖಾಂತರ ಇವತ್ತು ರಾಜ್ಯದಲ್ಲಿ ಎಲ್ಲ ಸಮುದಾಯದವರು, ಎಲ್ಲ ವರ್ಗದ ಜನರಿಗೆ ಅಧಿಕಾರಕ್ಕೆ ಬರಲಿಕ್ಕೆ, ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಾಗಲಿಕ್ಕೆ ಅವಕಾಶ ಮಾತ್ರ ಮಾಡಿಕೊಡುವುದಿಲ್ಲ. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ಪ್ರಭಾಕರ್ ಕೋರೆ, ಅನಿಲ್ ಸುನದೋಳಿ, ಮಹೇಶ್ ಹಟ್ಟಿಹೋಳಿ, ಸಾಬೀರ್ ಜಮಾದಾರ್, ಅನಿಲ್ ಪಾಟೀಲ್, HS ನಸ್ಲಾಪುರೆ, ಪ್ರದೀಪ್ ಪಾಟೀಲ್, ಗುಲಾಬ್ ಭಾಗವತ್ ಮತ್ತಿತರರು ಉಪಸ್ಥಿತರಿದ್ದರು.